ಜೀವನದಲ್ಲಿ ನಾವೇನೇ ಕೆಲಸ ಮಾಡಿದ್ರು ಖುಷಿಯಾ ಮಾಡ್ಬೇಕು. ಆಮೇಲೆ ರೈಟ್ ರೈಟ್ ನಿಜದ ಯೌವನ ಮೋಜಿ ನಮ್ಮೋಟರು ಗಾಡಿ ಗಾಡಿ ಅದರ ಗಾಲಿ ಉರುಳೋ ರೀತಿಯ ನೋಡಿ ನೋಡಿ ಈ ಕಡೆ. ಅಯ್ಯೋ ತಗಡ ಮಗ ನಿಲ್ಸಿರ ಗಾಡಿ ಡ್ಯಾಸ್ ಹೊಡಿತಾವನಲ್ಲ, ಎಷ್ಟಿರ್ಬೇಕು ಅಂಕರ ಅವನಿಗೆ. ನನ್ನ ಮಗನೇ ಮಗಲ ಬಿಗರು ಸಾರಿ ರೀ, ನಾನ್ ಬೇಕು ಅಂತ ಮಾಡ್ಲಿಲ್ಲ ರೀ, ನನಗೆ ಗೊತ್ತಾಗ್ಲಿಲ್ಲ. ಯಾಕಮ್ಮ ಹಿಂಗ್ ಬಡ್ಕೊಂತ ಇದ್ಯಾ? ನಾನೇನೋ ನೀನು ಬೈದ್ನ ಮತ್ತೆ ಯಾಕಮ್ಮ ಕೈ ಅಂತ ಬಡ್ಕೊಂತ್ಯಾ? ಯಾವನ ಕೆಲಸ ತಲೆ ಹೊಡೆದಾಕ್ಬಿಟ್ರೆ ನನ್ನ ಗಾಡಿ ಯಾಕೆ ಡ್ಯಾಶ್ ಹೊಡೆದೆ ಅಂತ ಕೇಳಿದೆ. ಅದಕ್ಕೆ ಹಿಂಗ ಬಡ್ಕೊಳೋದು ಇಡಿಯಟ್, ಐ ಸ್ವಿಮ್ಮಿಂಗ್ ಪೂಲ್, ವಾಟ್ ಇಸ್ ದಿಸ್ ನಾನ್ ಸೆನ್ಸ್. ಸಾರಿ ರೀ, ನೀವು ಬಂದಿದ್ ಫೋರ್ಸ್ ನೋಡಿ ರೌಡಿ ಅನ್ಕೊಂಡೆ. ನೋಡಿದ್ರ ಸ್ವಾಮಿ, ಕರ್ಗಿರೋರನ್ನ ನೋಡಿದ ತಕ್ಷಣ ಕೇಳಿ ರೌಡಿ ಪರೋಡಿ ಅಂತ ಹೆಸರಿಟ್ಬಿಡ್ತಾರೆ. ಬೆಳ್ಳಗಿರೋರನ್ನ ನಂಬಿಡ್ತಾರೆ, ಯಾಕೆಂದ್ರೆ ತಳಕ್ ಮಾಡ್ಬಿಡ್ತಾರಲ್ಲ ಅದಕ್ಕೆ. ಯಾಕೆ ನೀವು ಬೆಳ್ಳಗಿದ್ದೀರ ಹಂಗಾರ ನಿಮ್ ಬಗ್ಗೆ ನಮ್ಗೆ ಗೊತ್ತಿಲ್ಲ ಬಿಡಿ. ಏನಿದು ಬಾಡಿ ದಿಕ್ಕಿದಂಗೆ ಜರ್ಕೊಡಿತಾ ಇದೆ, ನಿಮ್ಗೆ ಇದ್ರ ಬಗ್ಗೆ ಏನಾದ್ರು ಗೊತ್ತಾ? ಗೊತ್ತಿಲ್ಲ ಏನಿರ್ಬೋದು. ನನ್ ಮಕ್ಳ ಯಾರಾದ್ರೂ ಹೊಸ ಗಿರಾಕಿ ಬಂದ್ರೆ ಅಟ್ಯಾಕ್ ಮಾಡಕ್ ಬಂದ್ಬಿಡ್ತೀರಲ್ಲ, ನಿಮ್ ಕಾಯಿಲೆ ನಮ್ಗೂ ಬಂದ್ಬಿಡ್ತಲ್ಲಯ್ಯ. ಇದು ಅಟ್ಯಾಕ್ ಕೇಸ್ ಅಲ್ಲ, ಆಕ್ಸಿಡೆಂಟ್ ಕೇಸು. ಮೊದಲು ಗಾಡಿ ಏನಾಗಿದೆ ಹೋಗಿ ಚೆಕ್ ಮಾಡಿ ಇಟ್ಟು ತಲೆ ಇಷ್ಟ ಕೊಂಬನಿ. ಚೆಕ್ ಮಾಡುದು ಯಾಕೆ? ಮಿಸ್ಟೇಕ್ ನಂದೇ ತಾನೆ. ನೀವಾಗ ನೀವೇ ಡ್ಯಾಶ್ ಹೊಡೆದು ಇಷ್ಟೊಂದು ದುಡ್ಡು ಕೊಡ್ತಾ ಇದ್ರಲ್ಲ, ಕೋಟಾ ನೋಟ್ ಏನಾದ್ರು ಪ್ರಿಂಟ್ ಹೊಡಿತೀರಾ? ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಥ್ಯಾಂಕ್ ಯು. ಆಮೇಲೆ ಗಾಡಿ ಬ್ರೇಕ್ ರಿಪೇರಿ ಆವಾಗ್ಲೇ ಬಂದ್ರಿ. ಇದ್ಯಾವ ಸ್ಟೈಲು? ಪೂರ್ಣ ಸ್ಟೈಲು ಇಂಜಿನ್ಗೆ ಬರ್ತೀನಿ. ಓಕೆ ಬಾಯ್. ಇವಳ ಇವಳೆ ಡ್ಯಾಶ್ ಹೊಡೆದು ದುಡ್ಡು ಕೊಡ್ತಾವಳಲ್ಲ, ಇದ್ರ ಅರ್ಥ ಏನಿರ್ಬೋದು?